ಹಲೋ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳು ದೊಡ್ಡವಳದು ವಿದ್ಯಾಶ್ರೀದು ಬರ್ಡೇ ಆಯಿತು. ಅವಳ ಬರ್ಡೇ ಯಾವಾಗಿತ್ತು, ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ನೈಟ್ ಡಿನ್ನರ್ ಎಲ್ಲಿ ಮಾಡಿದ್ವಿ, ಯಾಕೆ ಹಾಗೆ ಮಾಡಬೇಕಾಯಿತು ಅನ್ನೋದು ಇವತ್ತು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅವಳು ಎಷ್ಟು ಕೇಕ್ ಕಟ್ ಮಾಡಿದ್ಲು, ಅದು ಯಾರು ತಂದಿದ್ರು, ಎಲ್ಲನೂ ಇವತ್ತು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಯಾಕಂದರೆ ವಿಡಿಯೋ ಅವತ್ತಿನ ದಿನವೇ ಮಾಡಿಬಿಡ್ತೀವಿ, ಬಟ್ ಅದರಿಂದ ವಿಡಿಯೋ ತೆಗೆದಾದ್ಮೇಲೆ ಭಾಳ ಪ್ರೊಸೆಸ್ ಇರುತ್ತೆ. ಅದೆಲ್ಲ ಮಾಡಬೇಕಾಯ್ತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮ್ಮ ಕುಶಲ ಇರೋದರಿಂದ ಈಗ ವಿಡಿಯೋಗಳು ಸ್ವಲ್ಪ ಲೇಟ್ ಆಗ್ತಾಯಿದೆ, ಆದ್ರೂ ನಾನು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಖಂಡಿತ ನೋಡಿ, ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇ ಇದೆಯಲ್ಲ, ಪ್ಲಸ್ ಶಿವರಾತ್ರಿನೂ ಬಂದಿದೆ. ಅವತ್ತಿನ ದಿನ ನನ್ನ ಮಗಳು ವಿದ್ಯಾಶ್ರೀ ದೊಡ್ಡವಳದು ಬರ್ಡೇ ಇದೆ. ಅವತ್ತು ಹಬ್ಬ ಇರೋದರಿಂದ ಉಪವಾಸ ಇದ್ದೀವಲ್ಲ, ಮನೆಯಲ್ಲಿ ಪೂಜೆ ಗುಡಿಗೆ ಹೋಗಿ ಬರೋದು, ಹೊರಗಡೆ ಹೋಗಿ ತಿನ್ನೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಕೇಕ್ ಕಟ್ ಮಾಡಿದರೂ ಅದು ತಿನ್ನೋದಿಲ್ಲ, ಅವತ್ತೆಲ್ಲ ಉಪವಾಸ ಇರ್ತೀವಲ್ಲ. ಅದಕ್ಕಾಗಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಗುಡಿಗೆ ಬಂದ್ವಿ. ಇಲ್ಲಿ ನಮ್ಮ ತಮ್ಮ ಇವತ್ತು ಇವಳು ಬರ್ಡೇ ಇದೆ ಅಂತೇಳಿ ಅರ್ಚಕರಿಂದ ಸ್ಪೆಷಲ್ಲಾಗಿ ಒಂದು ಆಶೀರ್ವಾದ ಸಿಕ್ತು, ಹಾಗೆ ಪ್ರಸಾದನೂ ಸಿಕ್ತು. ನಮಗೆ ತುಂಬಾ ಖುಷಿಯಾಯಿತು, ಯಾಕಂದರೆ ದೇವ್ರ ಬ್ಲೆಸ್ಸಿಂಗ್ ಇರಲೇಬೇಕಲ್ಲ. ಹಾಗಾಗಿ ಅಲ್ಲಿಂದ ಇನ್ನು ಸುಗ್ರೇಶ್ವರ ಗುಡಿಗೆ ಹೋದ್ವಿ. ಇಲ್ಲಿ ಅಲ್ಲಿನೂ ಈಶ್ವರ ಇದ್ದಾನೆ, ಅಲ್ಲಿನೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಅಲಂಕಾರ ಮಾಡಿದರು. ಹಾಗಾಗಿ ಅಲ್ಲಿನೂ ದೇವರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತು ಶಿವರಾತ್ರಿ ಹಬ್ಬ ಇರೋದರಿಂದ ಮಾರ್ಚ್ 8 ಆಗಿದ್ದರೂ ಸಹಿತ ನಾವು ನೆಕ್ಸ್ಟ್ ಡೇ 9ನೇ ತಾರೀಕು ಶನಿವಾರ ದಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಎಷ್ಟು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅಂತಂದರೆ 2 ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಅವ್ರ ತಮ್ಮ ಒಂದು ಅವ್ರ ಪಪ್ಪನ ಕೂಡ ದುಡ್ಡಿಸ್ಕೊಂಡು ಒಂದು ಕೇಕ್ ತಂದಿಟ್ಟಿದ್ರು. ಆಮೇಲೆ ನಮ್ಮ ಯಶನೂ ಗೊತ್ತಿಲ್ಲಾರ್ದಂಗೆ ಒಂದು ಕೇಕ್ ತಂದಿದ್ದಾನೆ, ಹಾಗಾಗಿ ಅವಳು ಇವತ್ತು 2 ಕೇಕ್ ಕಟ್ ಮಾಡ್ತಾ ಇದ್ದಾಳೆ ಸರ್ಪ್ರೈಸ್ ಆಗಿ. ಯಾವಾಗಲೂ ನಾವು ಬರ್ಡೇ ಇತ್ತಲ್ಲ, ನನ್ನ ಬರ್ಡೇಗಾಗಲಿ ಮ್ಯಾರೇಜ್ ಡೇಗಾಗಲಿ ನಾವು ಮನೆಯಲ್ಲೇ ಕಟ್ ಮಾಡ್ತಾ ಇದ್ವಿ ಕೇಕು. ಲಾಸ್ಟ್ ಟೈಮು ನಾವು ಹೋಟೆಲ್ಗೆ ಡಿನ್ನರ್ಗೆ ಹೋದಾಗ ಅವ್ರು ಹೇಳಿದರು ಬರ್ಡೇ ಅಥವಾ ಮ್ಯಾರೇಜ್ ಡೇ ಏನಾದರೂ ಸೆಲೆಬ್ರೇಟ್ ಮಾಡೋಂಗಿತ್ತಂದರೆ ಇಲ್ಲಿ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ, ಇಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕಾಗಿ ಈ ಸಾರಿ ಹೋಟೆಲಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಇವತ್ತು ವುಮೆನ್ಸ್ ಡೇ ಇದೆ ಅಲ್ಲ, ಮಾರ್ಚ್ 8, ಮಹೇಶಂದು ಮೆನ್ಸ್ ಡೇ ನವಂಬರ್ 19ಗೆ. ಅವನು ಮೆನ್ಸ್ ಡೇ ದಿನ ಹುಟ್ಟಿದ್ದಾನೆ, ಇವಳು ವುಮೆನ್ಸ್ ಡೇ ದಿನ ಹುಟ್ಟಿದ್ದಾಳೆ. ನೋಡಿ ಎಷ್ಟು ಕಾಕತಾಳೆ ಅಲ್ಲ, ಇನ್ನು ಸ್ಪಾರ್ಕ್ ಎಲ್ಲ ಬೆಳಗಿದ ಮೇಲೆ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ನಾವು ಎಲ್ಲೇ ಕೇಕ್ ಕಟ್ ಮಾಡಲಿ ನಮ್ಮ ಕುಶಲ ಮುಂದೆ ಇದ್ದೇ ಇರ್ತಾಳೆ. ಕೇಕ್ ಅಂತ ಅಲ್ಲ, ಅವಳು ಎಲ್ಲದರಲ್ಲೂ ಮುಂದೆ ಇರ್ತಾ ಇದ್ದಾಳೆ. ಕೇಕ್ ತಿನ್ನಬೇಕು, ಕೇಕ್ ಸ್ಮ್ಯಾಶ್ ಮಾಡಬೇಕು ಕಟ್ ಮಾಡೋದಕ್ಕಿಂತ ಅವಳಿಗೆ. ನೋಡಿ ಅವ್ರ ಮೊಮ್ಮೆಗೆ ಹೇಗೆ ತಿನ್ನಿಸ್ತಾ ಇದ್ದಾಳೆ. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ನಾವು ಅವಳಿಗೆ ತಿನ್ನಿಸ್ತಾ ಇದ್ದೀವಿ, ಅವಳು ನಮಗೆ ತಿನ್ನಿಸ್ತಾ ಇದ್ದಾಳೆ. ಇದೆಲ್ಲ ಕೇಕ್ ತಿನ್ನೋದೆಲ್ಲ ಆದಮೇಲೆ ನಮ್ಗೆ ಏನು ಬೇಕೋ ಅದು ಆರ್ಡ್ರ್ ಕೊಟ್ವಿ. ನನ್ನ ಮಗನಿಗಂತರೂ ತುಂಬಾ ಇಷ್ಟ ಹೋಟೆಲ್ ಫುಡ್ ಅಂದರೆ, ಅವನು ಹಾಸ್ಟೆಲ್ ಇರ್ತಾನಲ್ಲ, ಹಾಗಾಗಿ ಅವನಿಗೆ ಮನೆಯಲ್ಲೇ ತಿನ್ನೋದು ಹಾಗೆ ಈ ಥರ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಟೆಲಲ್ಲಿ ತಿನ್ನೋದಂದರೆ ಅವನಿಗೆ ತುಂಬ ಇಷ್ಟ. ಅರ್ಧ ಬಂದಿರೋದೇ ಅವನಿಗೋಸ್ಕರ. ಅವನಿಗೆ ಕೇಕ್ ಅಂದ್ರೂ ತುಂಬ ಇಷ್ಟ, ಪ್ರತಿಯೊಂದು ಯಾವಾಗ ಯಾವಾಗ ಕೇಕ್ ಕಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ. ನಾವು ಕೇಕ್ ಕಟ್ಟಿಂಗ್ಸ್ ಜಾಸ್ತಿ ಮಾಡ್ತಾ ಇರ್ತೀವಿ, ಯಾಕಂದರೆ ಜನವರಿಲಿ ಒಂದು ಕಟ್ಟಿಂಗ್ ಮಾಡ್ತೀವಿ ನ್ಯೂ ಇಯರ್ ಅಂತ, ಫೆಬ್ರವರಿಲಿ 2 ಕಟ್ಟಿಂಗ್ ಮಾಡ್ತೀವಿ ಕೇಕ್ ಕಟ್ಟಿಂಗು. ಅದು ಒಂದು ನಾವು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಲ್ಲ, ಅವತ್ತೇ ನಮ್ಮದು ಮ್ಯಾರೇಜ್ ಡೇನೂ ಇದೆ, ಅವತ್ತೂ ಒಂದು ಕೇಕ್ ಕಟ್ ಮಾಡ್ತೀವಿ. ಮತ್ತು ಒಂದು 4 ಡೇಸೇ ಫೆಬ್ರವರಿ 18ಗೆ ನನ್ನ ಬರ್ಡೇ ಇದೆ, ಅವತ್ತೂ ಒಂದು ಕೇಕ್ ಕಟ್ಟಿಂಗ್ ಮಾಡ್ತೀವಿ. ಫೆಬ್ರವರಿಯಲ್ಲಿ 2 ಅದು, ಮಾರ್ಚಲ್ಲಿ 3 ಆಗುತ್ತೆ. ಫಸ್ಟ್ 8ಗೆ ಇವಳದು ದೊಡ್ಡವಳದು ವಿದ್ಯಾಶ್ರೀದು ಬರ್ಡೇ, 13ಗೆ ನಮ್ಮ ಮನೆಯವ್ರದ್ದು ಬರ್ಡೇ ಮಾರ್ಚ್ 13ಗೆ, ಮಾರ್ಚ್ 29ಗೆ ನಮ್ಮ ಚಿಕ್ಕವಳದು ವಾಣಿಶ್ರೀದು ಅವಳದು ಬರ್ಡೇ. ಮಾರ್ಚಲ್ಲಿ 3 ಮಾಡ್ತೀವಿ, ಹಾಗಾಗಿ ಕಂಟಿನ್ಯೂ ನಾವು ಬರ್ಡೇ ಮಾಡಿದಾಗೇ ಇರುತ್ತೆ, ಕೇಕ್ ಕಟ್ ಮಾಡಿದಾಗೇ ಇರುತ್ತೆ. ಈಗ ನೋಡಿ ನಮ್ಮ ಮನೆಯವರು ಸೆಲ್ಫಿ ತಗೊಳ್ತಾ ಇದ್ದಾರೆ. ಇನ್ನು ನಾವು ಆರ್ಡ್ರ್ ಮಾಡಿರೋವಂಥದ್ದು ಗೋಬಿ 65 ಬಂತು. ನನಗೆ ಗೋಬಿ 65 ಅಂದರೆ ತುಂಬ ಇಷ್ಟ, ಬಟ್ ನನ್ನ ಮಗನಿಗೆ ಗೋಬಿ ಮಂಚೂರಿ ಇಷ್ಟ, ಹಾಗಾಗಿ ಗೋಬಿ ಮಂಚೂರಿನೂ ಆರ್ಡ್ರ್ ಮಾಡಿದ್ವಿ, ಮತ್ತು ಗೋಬಿ 65ನೂ ಆರ್ಡ್ರ್ ಮಾಡಿದ್ವಿ. ಸ್ನ್ಯಾಕ್ಸ್ ಮತ್ತು ಫಿಂಗರ್ ಚಿಪ್ಸು ನಮ್ಮ ಕುಶಲಾಗಿಷ್ಟ. ಇನ್ನು ನಮ್ಮ ಮನೆಯವರಿಗಂತರೂ ಊಟನೇ ಬೇಕು, ಹಾಗಾಗಿ ರೈಸು. ಮಹೇಶನಿಗೆ ತಂದೂರಿ ರೊಟ್ಟಿ,
ಕರ್ರಿ ಇಷ್ಟ. ಕರ್ರಿ ಅಂದರೆ ನಾವು ಕಾಜು ಕರ್ರಿ ಅಂದರೂ ಇನ್ನೊಂದು ಯಾವುದನ್ನ ಇರಲಿ ಒಂದು ಕಾಜು ಕರ್ರಿ ಅಂದರೆ ಇದ್ದೇ ಇರುತ್ತೆ, ಅದು ನನ್ನ ಫೇವ್ರೇಟು. ಇನ್ನೆಲ್ಲರೂ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಫಸ್ಟು ಇಲ್ಲಿ ಎಲ್ಲರಿಗಿಂತ ಎಂಜಾಯ್ ಮಾಡಿದ್ದು ನಮ್ಮ ಕುಶಲನೇ ಜಾಸ್ತಿ. ಆಮೇಲೆ ನೋಡಿ ನೀವು ಸಾಸು ಹೇಗೆ ಹಾಕ್ಕೊಂಡಿದ್ದಾಳೆ ಅವಳು ಅಂತ. ಈಗ ನಾನು ಕೇಕ್ ಯಾವಾಗ ಯಾವಾಗ ಕಟ್ ಮಾಡ್ತೀವಿ ಅಂತ ಅಲ್ಲಿಗೆ ಸ್ಟಾಪ್ ಆಗಿತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಏಪ್ರಿಲಲ್ಲಿ ಯಾವುದು ಕಟಿಂಗ್ ಇರೋದಿಲ್ಲ. ಮೇದಲ್ಲಿ ಮತ್ತೆ ನನ್ನ ಮಗಂದು, ಮೇ 8ಕ್ಕೆ ನನ್ನ ಮಗನ ಬರ್ಡೇ ಇದೆ, ಆವಾಗೊಂದು ಕೇಕ್ ಕಟ್ ಮಾಡ್ತೀವಿ. ಜೂನಲ್ಲಿ ಮ್ಯಾರೇಜ್ ಡೇ ಇದೆ ನನ್ನ ಚಿಕ್ಕ ಮಗಳದು, ವಾಣಿಶ್ರೀದು. ಜುಲೈಯಲ್ಲಿ ನನ್ನ ದೊಡ್ಡ ಮಗಳದು ಮ್ಯಾರೇಜ್ ಡೇ ಇದೆ. ಆಗಸ್ಟಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಕುಶಲನ್ ಬರ್ಡೇ 26. ಸೆಪ್ಟೆಂಬರಲ್ಲಿ ಕಾರ್ತಿಕ್ದಿದೆ 29. ಅಕ್ಟೋಬರಲ್ಲಿ ಯಾವುದೂ ಇರೋದಿಲ್ಲ. ನವಂಬರಲ್ಲಿ 19 ಮತ್ತೆ ಮಹೇಶನ್ ಬರ್ಡೇ ಇರುತ್ತೆ. ಡಿಸೆಂಬರಲ್ಲಿ ಯಾವುದೂ ಇರಲ್ಲ. ಮತ್ತು ಜನವರಿಗೆ ನ್ಯೂ ಇಯರ್ ಕೇಕ್ ಕಟ್ ಮಾಡ್ತೀವಿ. ಇಷ್ಟು ಕೇಕ್ ಕಟ್ ಮಾಡ್ತಾ ಇರ್ತೀವಿ ನೋಡಿ ನಾವು. ಈ ನಡುವಂತೂ ಯೂಟ್ಯೂಬ್ದು ಏನಾನ ಒಂದು ಅಚೀವ್ಮೆಂಟ್ ಆಯ್ತಂದರೆ ಅದ್ರದ್ದು ಒಂದು ಕೇಕ್ ಕಟ್ ಮಾಡ್ತಾ ಇರ್ತೀವಿ. ಈಗ ನಿಮಗೆಲ್ಲ ನಾನು ಈ ವಿಷಯಗಳು ಹಂಚ್ಕೊಳ್ಳೋಷ್ಟೊತ್ತಿಗೆ ನಮ್ಮದು ಡಿನ್ನರ್ ಆಯಿತು. ಸೋಪು ಕಲ್ಸಕ್ರೆ ಇಟ್ಟಿದ್ದರು, ಬಿಲ್ ಪೇ ಮಾಡಿ ಸೋಪು ಕಲ್ಸಕ್ರೆ ತೊಗೊಂಡು ಹೊರಗಡೆ ಬಂದ್ವಿ. ಇದು ಹೋಟೆಲ್ ಸಮೃದ್ಧಿ ಅಂತ, ಸೆಕೆಂಡ್ ಕ್ರಾಸ್ ಶಕ್ತಿನಗರ. ಹೊಸ್ದಾಗಿದೆ, ಚೆನ್ನಾಗಿದೆ, ಫುಡ್ ಮಾತ್ರ ಸೂಪರಾಗಿತ್ತು. ಅದಕ್ಕಾಗಿ ನಾವು ನೆಕ್ಸ್ಟು ಇಲ್ಲಿಗೆ ಬರೋಣ ಅಂತ ಡಿಸೈಡ್ ಆದ್ವಿ. ಇಷ್ಟೆಲ್ಲ ಚೆನ್ನಾಗಿ ಊಟ ಆದಮೇಲೆ ಒಂದು ಪಾನ್ ತಿಂದ್ರೂ ಚೆನ್ನಾಗಿರುತ್ತಲ್ಲ ಅಂತೇಳಿ ಹೋಗಿ ಪಾನ್ ತೊಗೊಂಡು ಬಂದರು ನಮ್ಮ ಮನೆಯವರು. ಪಾನ್ ತಿಂದು ಎಲ್ಲರೂ ಇನ್ನು ಮನೆಗೆ ಹೋದ್ವಿ. ಈ ರೀತಿಯಾಗಿ ನನ್ನ ಮಗಳದು ವಿದ್ಯಾಶ್ರೀ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮನೆಯಲ್ಲಿ ಶಿವರಾತ್ರಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ, ಅಭಿಷೇಕ ಹೇಗೆ ಮಾಡಿದ್ವಿ, ಹಾಗೆ ಅದರ ಹಿಂದಿನ ದಿನ ನಾನು ಏನೇನೆಲ್ಲ ಸಾಮಾನುಗಳನ್ನ ರೆಡಿ ಮಾಡಿಕೊಂಡಿದ್ದೆ ಅನ್ನೋದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿ, ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಯಾವುದೇ ಒಂದು ವಿಡಿಯೋ ಇರಲಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆಯಿತಾ ಈ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೊನೆಯವರೆಗೂ ನಾವು ತೆಗೆದುಕೊಂಡಿರ್ತಕ್ಕಂಥ ಕೆಲವು ಫೋಟೋಸ್ ತೆಕ್ಕೊಂಡ್ವಲ್ಲ, ಆ ಫೋಟೋಸ್ ಎಲ್ಲ ಹಾಕಿದ್ದೀನಿ. ಎಲ್ಲಿನೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಥ್ಯಾಂಕ್ ಯು.